ನಾವು ಸಮಿತಿಯವರು ತೀರ್ಮಾನಿಸಿಕೊಂಡು ಇದೇ 2022 ಫೆಬ್ರವರಿ 10 ರಿಂದ ಮೊದಲುಗೊಂಡು ಮಾರ್ಚ್ 6 ರ ತನಕ ವಿಜೃಂಭಣೆಯ ಉರುಸನ್ನು ನಡೆಸಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ ಈ ಉರುಸ್ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರಲ್ಲಿ ತಾವೆಲ್ಲ ಸಹಕರಿಸಬೇಕು ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಉರುಸ್ ಸಮಾರಂಭದ ಮಾಧ್ಯಮ ಕಾರ್ಯಕ್ರಮದ ಮಾಧ್ಯಮ ಮಿತ್ರರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಉಳ್ಳಾಲದಲ್ಲಿ ಭಾರತ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿ ಕೂಡ ಪ್ರಸಿದ್ಧಿ ಪಡೆದಂತ ಸೈಯದ್ ಮದನಿ ದರ್ಗಾ ಸುಮಾರು 578 ವರ್ಷಗಳ ಹಿಂದಿನಿಂದ ಇರುವಂತದ್ದು ತಾವೆಲ್ಲ ತಿಳ್ಕೊಂಡಿದ್ದೀರಿ ಪರಂಪರೆಯಂತೆ 5 ವರ್ಷಕ್ಕೊಮ್ಮೆ ಉಳ್ಳಾಲ ದರ್ಗಾದಲ್ಲಿ ಹಜರತ್ ಸೈಯದ್ ಮದನಿಯವರ ಉರುಸ್ ಸಮಾರಂಭವು ನಡೆಯತಾ ಇದೆ ಕೋವಿಡ್ ನಿಂದಾಗಿ 2020 ರಲ್ಲಿ ಮಾಡುವ ಉರುಸ್ 21 ಕ್ಕೆ ಮುಂದೂಡಿ ಡಿಸೆಂಬರ್ 23 ರಿಂದ ಜನವರಿ 16 ವರೆಗೆ ನಡೆಸಲಿಕ್ಕೆ ನಾವು ಎಲ್ಲ ಸಜ್ಜನ್ನು ಮಾಡಿ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಲೈಟಿಂಗ್ ಮತ್ತು ಪೇಂಟಿಂಗ್ ಅನ್ನು ಮಾಡ್ಕೊಂಡಿದ್ದೀವಿ ಆ ವಿಚಾರ ತಮ್ಮ ಮಾಧ್ಯಮದಲ್ಲಿ ಬಹಳಷ್ಟು ಚೆನ್ನಾಗಿ ಪ್ರಚಾರವನ್ನ ಕೊಡುತ್ತಾವುಗಳು ಮಾಡಿದಿರಿ ಆದರೆ ಸರ್ಕಾರದ ಆದೇಶದಂತೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ನಾವು ಸಮಿತಿಯವರು ತೀರ್ಮಾನಿಸಿಕೊಂಡು ಇದೇ 2022 ಫೆಬ್ರವರಿ 10 ರಿಂದ ಮೊದಲುಗೊಂಡು ಮಾರ್ಚ್ 6 ರ ತನಕ ವಿಜೃಂಭಣೆಯ ಉರುಸನ್ನು ನಡೆಸಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ ಹಾಗಾಗಿ ನಾನು ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ತಮ್ಮ ಮಾಧ್ಯಮದ ಮೂಲಕ ಆಹ್ವಾನವನ್ನು ನೀಡುತ್ತಾ ಇದ್ದೇನೆ ತಾವೆಲ್ಲ ಆತುರರಾಗಿ ಕಾತುರರಾಗಿ ಕಾಯ್ಕೊಂಡು ಇರುವಂತ ಉಳ್ಳಾಲ ಉರುಸ್ ಫೆಬ್ರವರಿ 10 ರಿಂದ ಮಾರ್ಚ್ 6 ರವರೆಗೆ ನಡೆಯಲಿಕ್ಕಿದೆ 5 ರಂದು ರಾತ್ರಿ ಸಂದಲ್ ಕೂಡ ಇದೆ ಈ ಫೆಬ್ರವರಿ 10 ರಿಂದ 5 ರ ತನಕ ಮಧ್ಯದಲ್ಲಿ ಹಲವಾರು ವಿಧವಿಧದ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ ಪ್ರತಿದಿನ ರಾತ್ರಿ ಕರ್ನಾಟಕ ಮತ್ತು ಕೇರಳದ ವಿದ್ವಾಂಸರುಗಳಿಂದ ಮತಪ್ರವಚನ ಕಾರ್ಯಕ್ರಮ ಕೂಡ ಇದೆ ಬೃಹತ್ತಾದಂತ ಬ್ಲಡ್ ಕ್ಯಾಂಪ್ ಇದೆ ಮೆಡಿಕಲ್ ಕ್ಯಾಂಪ್ ಇದೆ ಸೌಹಾರ್ದ ಸಮ್ಮೇಳನ ಇದೆ ಇನ್ನಿತರ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಸೈಯದ್ ಮದನಿ ಅವರ ಯಾರು ಪ್ರೀತಿಗೆ ಪಾತ್ರರಾಗಲಿಕ್ಕೆ ಅಲ್ಲಿಯ ಪುಣ್ಯವನ್ನು ಕಟ್ಟಿಕೊಡಲಿಕ್ಕೆ ಬಯಸುವಂತ ಭಕ್ತಾದಿಗಳು ಅಲ್ಲಿಯ ಪ್ರಿಯರು ಈ ಉರುಸ್ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರಲ್ಲಿ ತಾವೆಲ್ಲ ಸಹಕರಿಸಬೇಕು ನಿಮಗೆಲ್ಲ ತಿಳಿದ ಹಾಗೆ 2 ದಿವಸದ ಊಟ ಅನ್ನದಾನದ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಸುಮಾರು 35,000 ಕೆಜ್ ತುಪ್ಪದ ಅನ್ನವನ್ನು ನಾವು ರೆಡಿ ಮಾಡ್ತೇವೆ ಅದೇ ರೀತಿ ಸುಮಾರು 1500 ಕುರಿ ಮೇಕೆಗಳನ್ನು ನಾವು ಕಡಿದು ಅಲ್ಲಿ ತುಪ್ಪದ ಅನ್ನದ ವ್ಯವಸ್ಥೆ ಇದೆ ತಾವೆಲ್ಲ ಬಂದು ಭಕ್ತಾದಿಗಳು ಆ ಒಂದು ತಬರ್ರಕ್ಕನ್ನು ಸ್ವೀಕರಿಸಿಕೊಂಡು ಅಲ್ಲಿಯ ಒಂದು ಪ್ರೀತಿಗೆ ಪಾತ್ರರಾಗಬೇಕೆಂದು ಕೇಳಿಕೊಂಡು ಈ ಒಂದು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅದೇ ರೀತಿ ನಸೀರ್ ಅಹಮದ್ ಅವರು ಅದೇ ರೀತಿ ಬಿಎಂ ಫಾರೂಕ್ ಅವರು ಅದೇ ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರು ಡಿಕೆ ಶಿವಕುಮಾರ್ ಅವರು ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಸ್ಥಳೀಯ ಶಾಸಕರು ಮಾಜಿ ಸಚಿವರಾದಂತ ಯುಟಿ ಖಾದರ್ ಸಾಹೇಬರು ಅನೇಕ ಈ ರೀತಿ ನಮ್ಮ ನಾಯಕರುಗಳು ಬರ್ತಾರೆ ಮಾತ್ರವಲ್ಲ ಒಂದು ದಿನ ನಿಗದಿಯಾಗಿಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಸಭೆಗೆ ಶುಭಾರಂಭ ಕೊಡಲಿಕ್ಕಿದ್ದಾರೆ ಉಸ್ತುವಾರಿ ಸಚಿವರಾದಂಥ ಈಗಿನ ಸುನೀಲ್ ಕುಮಾರ್ ಇದ್ದಾರೆ ನಾವು ಈಗಾಗಲೇ ನಾವು ಅಂಗಾರ ಮತ್ತು ಶ್ರೀನಿವಾಸ್ ಪೂಜಾರಿ ಅವರನ್ನು ಭೇಟಿ ಮಾಡಿಕೊಂಡು ಅವರನ್ನು ಆಹ್ವಾನಿಸಿದ್ದೇವೆ
ಮೊನ್ನೆ ಮೊನ್ನೆ ಬದಲಾವಣೆ ಆಗಿದೆ ಅವರು ಕೂಡ ಬರ್ತಾರೆ ಮಂಗಳೂರಿನ ಹರೀಶ್ ಕುಮಾರ್ ಅಂತ ಇರುವಂತ ನಮ್ಮ ಹರಿ ಎಂಎಲ್ಸಿ ಅವರು ವಿಕೆ ಹರಿಪ್ರಸಾದ್ ರಾಜ್ಯಸಭಾ ಸದಸ್ಯರಾಗಿದ್ದರು ಅವರು ಕೂಡ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವರೆಲ್ಲ ನಮ್ಮ ದರ್ಗದ ಮೇಲೆ ಬಹಳಷ್ಟು ಅಭಿಮಾನ ಇಟ್ಕೊಂಡು ನಮ್ಮೊಂದಿಗೆ ಸಹಕರಿಸುವವರು ಅವರೆಲ್ಲ ಬರ್ತಾ ಇದ್ದಾರೆ हमारे हाजी अब्दुल रशीद साहब ने जो बताई खसूसी बात कि इस दरगाह शरीफ की आज को आज भी जो है जो ज़िंदा करामत हमें देखने को मिलती है, वैसे तो इन अल्लाह वालों की करामतों का तस्किरा किया जाए तो जो है दफ्तर भर जाएंगे लिखते हुए। इतने ही बिलखसूस जो भी आप बकरा या फिर जो है छेले भेड़ बकरियां वगैरह उन अल्लाह वाले का नाम का जो बिल्ला डालकर या गले में जो है नाम लिखकर वो जो भेज डालकर जंजीर भेज देंगे तो जो है बराबर चलते हुए किसी भी गांव किसी भी खरिए किसी भी रियासत से आप भेजो हिंदुस्तान के कोने कोने से और बराबर उल्लाल शरीफ की दरगाह को जाकर पहुँचता है और लंगर में जो है वो बकरे ज़ुबा होकर लंगर आम होता है। बिलखसूस इस साल जो है वो तमाम जितने भी बकरे जो मानत के वगैरह सब मानत और मुराद के आते ही वहाँ पर अपने आप दिन की तादाद 1500 हमारे हाजी अब्दुल रशीद साहब बता रहे हैं। इमसाल जो है वसी पैमाने पर ज़ियाफ़त आम लंगर का अहतमाम किया गया है जो ये 10 फरवरी 2022 से लेकर 6 मार्च तक जो सिलसिला जारी है इसमें ज़ियाफ़त और ख़ियाम व तवाम जितने भी अहबाब आते हैं दरगाह के ज़ायरीन उनको तकलीफ़ ना हो ऐसे इंतज़ाम जो ही बेहतरीन से बेहतरीन किए हुए हैं। तफसीलात ये एक किताब की शक्ल में उन्होंने बनाया है ट्रस्टियान ने हज़रत मोहियुद्दीन मदनी रहमतुल्लाह अलैह के ट्रस्टियान ने जो है एक किताबचा बनाया है। इस मैगज़ीन में तमाम तफसीलात हैं कि स्कूल ये नई बिल्डिंग की भी तामीर हो रही है अल्हम्दुलिल्लाह। वहाँ पर ज़ेर तालीम तलबा व तालिबात जितने भी हैं माशाअल्लाह तरक्की की राह पर कामयाब व कामरान हैं। कौम व मिल्लत के बच्चे बच्चियों की तरक्की तालीमी इक्तसादी और माशी हालत में सुधार लाने के लिए ये बेहतरीन खिदमात को अंजाम देते हुए इनके जो है दायरे को वसी किए हुए हैं।